शिमशा बैंक आरबीआई निर्बंध सीईओ सीरी नाल्वर आस्ति के मुट्टुगोलु ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಪ್ರಕರಣದಲ್ಲಿ ಬ್ಯಾಂಕಿನ ಆರ್ಥಿಕ ವಹಿವಾಟಿಗೆ ಆರ್‌ಬಿಐ ನಿರ್ಬಂಧವನ್ನು ವಿಧಿಸಿದೆ ಇದರ ಬೆನ್ನಲ್ಲೇ ಅವ್ಯವಹಾರದ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಬ್ಯಾಂಕಿನ ಸಿಇಒ ಲಕ್ಷ್ಮೀನಾರಾಯಣ ಗೌಡ ಸೇರಿದಂತೆ ನಾಲ್ವರು ಸಿಬ್ಬಂದಿಯನ್ನ ಬಂಧಿಸಿ ಅವರ ಆಸ್ತಿಗೆ ಮುಟ್ಟುಗೋಲು ಹಾಕುವಂತೆ ಸಹಕಾರ ಇಲಾಖೆಯ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಬ್ಯಾಂಕಿನ ಹಿಂದಿನ ಸಿಇಒ ಲಕ್ಷ್ಮೀನಾರಾಯಣ ಗೌಡ ಉಪವ್ಯವಸ್ಥಾಪಕ ಉಮಾಶಂಕರ್ ಲೆಕ್ಕಾಧಿಕಾರಿ ಕುರ್ಮಾ ಹಿರಿಯ ಸಹಾಯಕ ಗೋಪಿ ಹಾಗೂ ಹಾಲಿ ಪ್ರಭಾರ ಸಿಇಒ ಆಗಿರುವಂತಹ ನವೀನ್ ಮೇಲೆ ಐಪಿಸಿಸಿ ಸೆಕ್ಷನ್ 403 409 417 420 ಮತ್ತು 34 ಅನ್ವಯ ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ಎಲ್ಲರನ್ನ ಬಂಧಿಸಿ ಅವರ ಆಸ್ತಿಗೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಸಹಕಾರ ಸಂಘಗಳ ನಿರ್ಬಂಧಕ ಮಹಾಮಂಡಳಿ ಆಯುಕ್ತರು ಸೂಚನೆ ಹಗರಣದ ಎಲ್ಲಾ ಆರೋಪಿಗಳು ಮೃತರು ಸೇರಿದಂತೆ 14 ಮಂದಿ ಗ್ರಾಹಕರ ಹೆಸರಿನಲ್ಲಿ 6.80 ಕೋಟಿ ರೂಪಾಯಿ ಸಾಲವನ್ನು ಪಡೆದು ಬ್ಯಾಂಕಿಗೆ ವಂಚಿಸಿರುವ ಪ್ರಕರಣದಲ್ಲಿ ಪೊಲೀಸರು ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಕಳೆದ 2022 ರಲ್ಲಿ ಸಿಬ್ಬಂದಿಯಿಂದ ಹಣ ದುರುಪಯೋಗ ಪ್ರಕರಣದ ಬಗ್ಗೆ ಪೊಲೀಸರಿಗೆ ದೂರನ್ನು ನೀಡಲಾಗಿತ್ತು ಆದರೆ ಪೊಲೀಸರು ದಾಖಲೆ ಸಮರ್ಪಕವಾಗಿಲ್ಲ ಎಂಬ ನೆಪವನ್ನು ಒಡ್ಡಿ ಹಾಲಿ ಅಧ್ಯಕ್ಷ ಚಂದ್ರು ನೀಡಿದ ದೂರನ್ನು ದಾಖಲು ಮಾಡಿಕೊಳ್ಳದೆ ವಿಳಂಬ ಮಾಡಿದರು ಈ ಬಗ್ಗೆ ಆಡಳಿತ ಮಂಡಳಿಯ ನಿರ್ದೇಶಕರು ದೂರು ದಾಖಲು ಮಾಡಿಕೊಂಡು ಹಗರಣದ ಬಗ್ಗೆ ತನಿಖೆಯನ್ನು ನಡೆಸದೆ ಕರ್ತವ್ಯ ಲೋಪ ಮಾಡಿರುವ ಬಗ್ಗೆ ಮುದೂರು ಪೊಲೀಸರ ವಿರುದ್ಧ ಪೊಲೀಸ್ನ ಅಧಿಕಾರಿಗಳು ವರಿಷ್ಠಾಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ ಬ್ಯಾಂಕ್ ಆಡಳಿತ ಮಂಡಳಿ ದೂರನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಜಿಲ್ಲಾ ಪೊಲೀಸ್ನ ಅಧೀಕ್ಷಕರು ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮವನ್ನು ಜರುಗಿಸುವಂತೆ ಎಚ್ಚರಿಕೆಯನ್ನು ನೀಡಿದ್ದರೂ ಕೂಡ ಕಳೆದ 2022 ಆಗಸ್ಟ್ 27 ರಂದು ಪೊಲೀಸರು ಸಿಇಒ ಲಕ್ಷ್ಮೀನಾರಾಯಣ ಸೇರಿದಂತೆ ನಾಲ್ವರು ಸಿಬ್ಬಂದಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಕೆಲವು ವರ್ಷಗಳ ಹಿಂದೆ ಯಾವುದೇ ನಷ್ಟವಿಲ್ಲದೆ ಸದೃಢವಾಗಿ ಬ್ಯಾಂಕ್ನಲ್ಲಿ ನಾಲ್ವರು ಸಿಬ್ಬಂದಿಗಳು ಸೇರಿಕೊಂಡು ಅವ್ಯವಹಾರವನ್ನು ನಡೆಸಿದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸುವ ಪರಿಸ್ಥಿತಿ ಉಂಟಾಗಿದೆ ಹೀಗಾಗಿ ಠೇವಣಿದಾರರಿಗೆ ಮತ್ತು ಪಿಗ್ಮಿ ಕಟ್ಟಿದವರಿಗೆ ಸಕಾಲದಲ್ಲಿ ಹಣ ನೀಡಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ನ ಆಡಳಿತ ಮಂಡಳಿಯ ದೂರಿನ ಅನ್ವಯ ಮಧ್ಯ ಪ್ರವೇಶ ಮಾಡಿರುವಂತಹ ಆರ್‌ಬಿಐ ಅನುಮತಿ ಇಲ್ಲದೆ ಯಾವುದೇ ಸಾಲವನ್ನು ನೀಡಬಾರದು ಯಾವುದೇ ಹೂಡಿಕೆಯನ್ನು ಮಾಡಬಾರದು ಹಣಕಾಸಿನ ವ್ಯವಹಾರವನ್ನು ನಡೆಸಬಾರದು ಮತ್ತು ಆಸ್ತಿ ಮಾರಾಟ ಮಾಡುವುದು ಸೇರಿದಂತೆ ಬ್ಯಾಂಕ್ನ ಎಲ್ಲಾ ಆರ್ಥಿಕ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ವಿಧಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ